ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಬಂದ್ಬಿಟ್ಟು ಅರಿವು ಶಿಕ್ಷಣ ಯೋಜನೆ ಶೈಕ್ಷಣಿಕ ಸಾಲ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅರಿವು ಯೋಜನೆ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಅದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಇದಕ್ಕೆ ಏನಂದರೆ ನಿಮಗೆ 5 ಲಕ್ಷದಿಂದ 20 ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ. ಅದಕ್ಕೆ ನೀವು ಅರ್ಜಿಯನ್ನು ಕೂಡ ಹಾಕಬೇಕಾಗುತ್ತೆ. ವೃತ್ತಿಪರ ಕೋರ್ಸ್ಗಳಿಗೆ ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದರ ಮೇಜರ್ ನೋಡೋದಾದರೆ ಇದು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಸಾಲ ಕೊಡ್ತಾರೆ. ಅರಿವು ಶೈಕ್ಷಣಿಕ ಸಾಲ ವಿದೇಶದಲ್ಲಿ ಹೋದ ವಿದ್ಯಾರ್ಥಿಗಳಿಗೆ ಕೂಡ ಇದು ಸಿಗ್ತದೆ. ಇದಕ್ಕೆ ಇದೇ ತಿಂಗಳು, ಇದೇ ಅಕ್ಟೋಬರ್ 31 ಲಾಸ್ಟ್ ಡೇಟ್ ಆಗಿರುತ್ತೆ, ಅಪ್ಲೈ ಮಾಡ್ಬೋದು. ಇದು ಡಿ ದೇವರಾಜು ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಿಂದ ನಿಮಗೆ ಇದೇ ವರ್ಷ 2023-24 ಸಾಲಿನಲ್ಲಿ ಎಜುಕೇಷನ್ ಅನ್ನು ಕೊಟ್ಟಿದ್ದಾರೆ. ನೀವು ಬೇಕಾದರೆ ಫಾರಿನಲ್ಲಿ ಎಜುಕೇಷನ್ ಮಾಡಿಕೊ ಕೂಡ ಇದನ್ನು ಪಡ್ಕೋಬೋದು. ಇದು ಯಾರಿಗಂದರೆ ಮಿನಿಮಮ್ ಅರ್ಹತೆ ಏನಂದರೆ ಸಿ ಇ ಟಿ ಮೂಲಕ ಗ್ಯಾಪ್ ನೋಡ್ಕೊಳ್ಳಿ, ಸಿ ಇ ಟಿ ಮೂಲಕ ಆಯ್ಕೆಯಾದ ವಿವಿಧ ವೃತ್ತಿಪರ ಮತ್ತು ವೈದ್ಯಕೀಯ ಶಿಕ್ಷಣ ಮೆಡಿಕಲ್ ಎಜುಕೇಷನ್ ಪಡಿತಿರುವ ಹಿಂದುಳಿದ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಈ ಸಾಲ ನೀಡುತ್ತಾರೆ. ಯಾವ್ಯಾವ ಕೋರ್ಸ್ ಅಂದರೆ ಇಂಜಿನಿಯರಿಂಗು, ವೈದ್ಯಕೀಯ, ದಂತ ವೈದ್ಯಕೀಯ ಮುಂತಾದ ಕೋರ್ಸ್ಗಳಿಗೆ ನೀಡ್ತಾರೆ. ವಾರ್ಷಿಕ 1 ಲಕ್ಷ ರೂಪಾಯಿ ಗರಿಷ್ಠ 4 ಲಕ್ಷದಿಂದ 5 ಲಕ್ಷವರೆಗೂ ನಿಮಗೆ ಕೊಡ್ತಾರೆ. ಬರೀ ಬಡ್ಡಿ ಶೇಕಡ 2% ಅಷ್ಟೇ ಇರುತ್ತೆ. ಅವರ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಮಿತಿಯಲ್ಲಿರಬೇಕು. 3.5 ಲಕ್ಷ ಒಳಗಿದ್ದರೆ ಅವರಿಗೆ ಸಿಗುತ್ತೆ. ವಿದೇಶಿ ಯೂನಿವರ್ಸಿಟಿಗಾದರೆ, ವಿದೇಶಿ ವಿಶ್ವವಿದ್ಯಾಲಯಕ್ಕಾದರೆ ಉನ್ನತ ಶಿಕ್ಷಣ ಮಾಡುವ ಬಯಸುವ ವಿದ್ಯಾರ್ಥಿಗಳು, ಪಿ ಎಚ್ ಡಿ, ಪೋಸ್ಟ್ ಡಾಕ್ಟರ್ ಮತ್ತು ಮಾಸ್ಟರ್ ಡಿಗ್ರಿ ಯಾವುದೇ ಮಾಡ್ತಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1, 2A, 2A, 3A, 3B ಅವರು ಸೇರಿದರೆ ಅವ್ರಿಗೂ ಕೂಡ ಈ ರೀತಿ ಕೊಡ್ತಾರೆ. ಇಲ್ಲಿ ಏನಂದರೆ ಗರಿಷ್ಠ 8 ಲಕ್ಷದ ಒಳಗೆ ಮಿತಿ ಮೀರಿರಬಾರ್ದು. ಅದೇ ರೀತಿ ವಿದ್ಯಾರ್ಥಿಗಳು ಅರ್ಹತೆ ಪರೀಕ್ಷೆಯಲ್ಲಿ ಶೇಕಡ 60% ಅಷ್ಟು ತೊಗೊಂಡಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ವಾರ್ಷಿಕ 10 ಲಕ್ಷ, ಗರಿಷ್ಠ 20 ಲಕ್ಷವರೆಗೂ ನಿಮಗೆ ಬಡ್ಡಿರಹಿತವಾಗಿ ನಿಮಗೆ ಫಾರಿನ್ ಎಜುಕೇಷನ್ಗೆ ನೀಡ್ತಾರೆ. ಸಾಲದ ಭದ್ರತೆ ನಿಗಮಕ್ಕೆ ಅರ್ಜಿದಾರ, ಜಮಾನದಾರ, ಪೋಷಕರು, ಸ್ಥಿರಾಸ್ತಿಗಳನ್ನು ನಿಗಮಕ್ಕೆ ಆಧಾರ ಕೊಡಬೇಕಾಗುತ್ತೆ. ಅರ್ಜಿ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯ ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಟಿಕೆಟ್ ಪ್ರತಿ ಎಲ್ಲ ಕೊಡಬೇಕಾಗುತ್ತೆ. ಇದಕ್ಕೆ ನೀವು ಸೇವಾ ಸಿಂಧು ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸೋ ವಿಧಾನ ಏನಂದರೆ ಸಾಲ ಸೌಲಭ್ಯ ಪಡೆಯಲು ಅವರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರ ಮೂಲಕ ಅಪ್ಲೈ ಮಾಡ್ಬೋದು. ಇಲ್ಲಿ ಬೇಕಾದರೆ ಡಿ ದೇವರಾಜ ಅರಸ್ ಅವರ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡಿ. ಕೊನೆ ದಿನಾಂಕ 31 ಇದೆಯಾ, ಯಾರೆಲ್ಲ ಇದ್ದಾರೆ, ಯಾರಿಗೆಲ್ಲ ಸಾಲದ ಅವಶ್ಯಕತೆ ಇದೆ, ಇನ್ ಕೇಸ್ ಯಾರಾದರೂ ಒಬ್ಬ ವಿದ್ಯಾರ್ಥಿಗಳು ಫಾರಿನಲ್ಲಿ ಎಜುಕೇಷನ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಅಂಥವ್ರು ಅರ್ಜಿ ಸಲ್ಲಿಸ್ಬೋದು. ಸೇವಾ ಸಿಂಧುದಲ್ಲಿ ಅಪ್ಲೈ ಮಾಡ್ಬೋದು, ಅದೇ ರೀತಿ ಬೆಂಗಳೂರು ಒನ್ ಗ್ರಾಮ ಒನ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಓ ಬಿ ಸಿ ಅವ್ರದ್ದು ಅಫಿಷಿಯಲ್ ಅದು ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಎಲ್ಲ ವಿದ್ಯಾರ್ಥಿಗಳು.